ಹಾಯ್ ಗಾಯ್ ಸೇಕ್ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ದೀಪು ಬೆಳಗ್ಗೆ ಕೋಚಿಂಗ್ ಹೋಗ್ತಾ ಇದ್ದೀವಿ ಸೊ ಮನೇಲಿ ಬೇಜಾರಾಗುತ್ತಲ್ಲ ಒಬ್ಳಿಗೆ ಅದಕ್ಕೆ ನಾನು ಹೋಗಿಬರೋಣ ಅಂತ ಸಂಡೇಸ್ ಏನು ಕೋಚಿಂಗ್ ಇರಲ್ಲ ಬಟ್ ಇನ್ನೊಬ್ಬರು ಬರಬೇಕಾಗಿತ್ತು ಅವರೇನೋ ಎಮರ್ಜೆನ್ಸಿ ಲೀವ್ ಅಂತ ತೊಗೊಂಡಿದ್ರು ಸೊ ದೀಪುನೇ ರಜಾ ಏನು ಕೊಡೋದು ಬೇಡ ನಾನೇ ತೊಗೋತೀನಿ ಅಂತ ಹೇಳಿದರು ಅದಕ್ಕೆ ಇಬ್ರು ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಅಕಾಡೆಮಿ ತುಂಬ ಹತ್ತಿರ ಆಗುತ್ತೆ ನಮಗೆ ಸೊ ನಾವು ಬೈಕಲ್ಲೇ ಹೋಗ್ಬಿಡ್ತೀವಿ ಮತ್ತು ನಮ್ಮ ಮನೆ ಹತ್ರ ಇವಾಗ ಎಲ್ಲ ಕಡೆ ಚಿಗುರ್ತಾ ಇರುತ್ತೆ ಅಲ್ವಾ ಹೊಂಗೆ ಮರ ಸೊ ನಮ್ಮ ಮನೆ ಹತ್ರನೂ ಚೆನ್ನಾಗಿ ದೊಡ್ಡ ಮರ ಬಂದಿದೆ ಸೊ ನಮ್ಮ ಕಾರಿಗೆ ಇನ್ನೂ ಡೆಕೋರೇಷನ್ನೇ ತೆಗ್ದಿರಲಿಲ್ಲ ನಮ್ಮ ಅಕ್ಕನ ಮದುವೆಗೆ ಮಾಡಿದ್ದು ಸೊ ದೀಪು ಹೇಗೆಲ್ಲ ಕೋಚಿಂಗ್ ಮಾಡ್ತಾರೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಮಕ್ಕಳಿಗೆ ಫಸ್ಟಿಗೆ ವಾರ್ಮ್ ಅಪ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಈ ಅಕಾಡೆಮಿಯಲ್ಲಿ ಸ್ಮ್ಯಾಶ್ ಶೀಟ್ ಅಕಾಡೆಮಿಯಲ್ಲಿ ಎಲ್ಲ ಒಳ್ಳೆ ಕೋಚಸ್ ಇರೋದ್ರಿಂದ ಪ್ರತಿಯೊಂದು ಮಗುಗೂ ಕಾನ್ಸಂಟ್ರೇಟ್ ಮಾಡ್ತಾರೆ ಅವರು ಕರೆಕ್ಟಾಗಿ ಹೋಲ್ಡಿಂಗ್ ಮಾಡಿದಾರಾ ಒಂದು ರ್ಯಾಕೆಟ್ನ ಹೋಲ್ಡ್ ಮಾಡೋದ್ರಿಂದ ಹಿಡಿದು ಎಲ್ಲ ರೀತಿ ಅವರಿಗೆ ನಾಲೆಡ್ಜ್ ಕೊಟ್ಟು ಅವರು ಕೋಚಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಇನ್ನು ಯಾರೆಲ್ಲ ನಿಮಗೆ ಇದ್ರದ್ದು ಅಡ್ರೆಸ್ ಗೊತ್ತಾಗಿಲ್ವೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡಿಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಎಲ್ಲ ಎಷ್ಟು ಅಂತ ಅವ್ರ ಹತ್ರನೇ ನೀವು ವಿಚಾರಿಸ್ಕೋಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ತರಕಾರಿ ತೊಗೊಳ್ಳೋಣ ಅಂತ ಬಂದ್ವಿ ಹಂಗೆ ಹೋಗ್ತಾ ದಾರಿಯಲ್ಲಿ ಒಂದು ಶಾಪ್ ಇತ್ತು ಸೊ ಇಲ್ಲೇ ತೊಗೊಳ್ಳೋಣ ಅಂತ ಏನೇನೆಲ್ಲ ಇದೆ ಇವಾಗ ಸಮ್ಮರ್ ಅಲ್ವಾ ಸೌತೆಕಾಯಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಒಂದು ಚೆನ್ನಾಗಿರಲಿಲ್ಲ ನನಗೆ ಅದೇನೋ ಸೌತೆಕಾಯಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಗೊತ್ತಾಗಲ್ಲ ಒಟ್ಟು ಸೌತೆಕಾಯಿ ತೊಗೊಳೋದೇ ಗೊತ್ತಾಗಲ್ಲ ನನಗೆ ಹೇಗೆ ತೊಗೋಬೇಕು ಅಂತ ಸೊ ಎಲ್ಲ ಏನೇನೆಲ್ಲ ಬೇಕು ಅಂತ ತೊಗೊಂಡು ನಾನು ಒಟ್ಟಿಗೆ ತಗೊಂಡ್ಬಿಡ್ತೀನಿ ಒಂದು ವಾರ ಹದಿನೈದು ಆಗೋಷ್ಟು ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ಸೊ ಫ್ರಿಜ್ಜಲ್ಲಿ ಕ್ಲೀನಾಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀನಲ್ವ ಆರಾಮಾಗಿ ಬರುತ್ತೆ ಸೊ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗಂತೂ ತುಂಬ ಬಿಸಿಲು ಅಲ್ವಾ ಸೊ ದೀಪು ಬಂದಿದ ತಕ್ಷಣ ಜ್ಯೂಸನ್ನ ಮಾಡ್ತಾ ಇದ್ದಾರೆ ನೋಡಿ ಅವರೇ ನೆನ್ನೆ ನಾನು ತೋರಿಸಿದ್ನಲ್ಲ ನಿಮಗೆ ಗ್ರೋಸರಿ ಶಾಪಿಂಗಲ್ಲಿ ಏನೆಲ್ಲ ತಂದ್ವಿ ಅಂತ ಅದರಲ್ಲಿ ಟ್ಯಾಂಗ್ ಎಲ್ಲ ತಂದಿದ್ವಿ ಅಂತ ಹೇಳಿದ್ನಲ್ಲ ಮಾಡ್ತಾ ಇದ್ದಾರೆ ಅವರು ಜ್ಯೂಸು ಸ್ವಲ್ಪ ನೀರು ಸಕ್ಕರೆ ಎಲ್ಲ ಹಾಕ್ಕೊಂಡು ಮಾಡ್ತಿದ್ದಾರೆ ಅದರಲ್ಲಿ ಏನು ಜಾಸ್ತಿ ಸಕ್ಕರೆ ಎಲ್ಲ ಇರೋಲ್ಲವಾ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋತೀವಿ ನಾವು ಮತ್ತು ನೋಡಿ ಎಲ್ಲ ನಮ್ಮ ಜ್ಯೂಸು ಕೂಡ ಕುತ್ಕೊಂಡು ನೋಡ್ತಾ ಇದ್ದಾಳೆ ಏನೋ ಮಾಡ್ತಿದ್ದಾರಲ್ಲ ಏನೋ ತಿನ್ನೋದೇ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಸೊ ನನಗೂ ಕೊಡು ಅಂತ ಹೆಂಗೆ ಕೇಳ್ತಾಳೆ ಅವಳು ನೋಡಿ ನಾನು ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನೋದು ಎಲ್ಲ ಕೇಳ್ತಾ ಇದ್ರಲ್ಲ ಝೂಝು ಮರೀನ ತೋರಿಸಿ ಅಂತ ನೋಡಿ ಇದು ಅವಳು ಲಾಸ್ಟ್ ಟೈಮ್ ಹಾಕಿದ್ದು ಮರಿ ಈಗ ಇನ್ನೂ ಹಾಕಿಲ್ಲ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ಹಾಕ್ತಾಳೆ ಆಗ ಅದ್ರದ್ದು ಕೂಡ ವೀಡಿಯೋ ತೋರಿಸ್ತೀನಿ ಅವಳು ಲಾಸ್ಟ್ ಟೈಮ್ ಸಿಕ್ಸ್ ಪಪ್ಪೀಸ್ ಹಾಕಿದ್ಲು ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮನೆ ತುಂಬ ಓಡಾಡ್ಕೊಂಡಿದ್ವು ನಾನು ಈ ಸಲಿಯೂ ಅದು ಬರ್ತಾದ್ಮೇಲೆ ತೋರಿಸ್ತೀನಿ ಯಾವ ಯಾವ ಥರ ಮರಿ ಇರುತ್ತೆ ಅಂತ ಹೇಗಿತ್ತು ನಮ್ಮ ಸಂಡೇ ಅಂತ ಮತ್ತೆ ತುಂಬ ಜನಕ್ಕೆ ಈಗ ಗೊತ್ತಾಗಿರುತ್ತೆ ನನ್ನ ಫೇಸಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ನನಗೆ ಹುಷಾರಿರಲಿಲ್ಲ ನೈಟಿಂದ ಲೈಕ್ ತುಂಬ ಜ್ವರ ಮತ್ತು ಕೆಮ್ಮು ಶೀತ ಎಲ್ಲ ಒಟ್ಟಿಗೆ ನನಗೆ ಬಂದ್ಬಿಟ್ಟಿತ್ತು ನೈಟು ತುಂಬ ಚೆನ್ನಾಗೇ ಇದ್ದೆ ನಾನು ಲೈಕ್ ಗಂಟ್ಲು ಸ್ವಲ್ಪ ಇಚ್ಚಿಂಗ್ ಅನ್ನಿಸ್ತಾ ಇತ್ತು ಅಷ್ಟೆ ಸೊ ಮಲ್ಕೊಂಡೆ ನಾನು ನೈಟು ಒಂದು ಮಧ್ಯರಾತ್ರಿ ಮೂರು ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗಿಬಿಡ್ತು ಆಗಿಂದ ನನಗೆ ಜ್ವರ ಬಂದುಬಿಟ್ಟಿತ್ತು ಮಲ್ಕೊಂಡಾಗೆ ಜ್ವರ ಬಂದಿತ್ತು ಮತ್ತು ಸ್ವಲ್ಪ ಕೆಮ್ಮು ಮತ್ತು ಶೀತ ಎಲ್ಲದು ಆಗಿಬಿಟ್ಟಿತ್ತು ಲಿಟ್ರಲಿ ಇಷ್ಟು ವಾಯ್ಸ್ ಇರಲಿಲ್ಲ ನನಗೆ ನೈಟು ಸೊ ನಾನು ಬೆಳಗ್ಗೆ ಎದ್ಬಿಟ್ಟು ತಿನ್ನಿನೂ ಏನೂ ಮಾಡಿರಲಿಲ್ಲ ಪಾಪ ದೀಪನೆ ಇಡ್ಲಿ ಎಲ್ಲ ತಂದು ಕೊಟ್ಟು ನನಗೆ ಮಾತ್ರೆ ಕೊಟ್ಟು ಆಫೀಸಿಗೆ ಹೋಗಿದ್ದರು ಈಗ ಸ್ವಲ್ಪ ಊಟ ಮಾಡಿಬಿಟ್ಟು ಮಾತ್ರೆ ತೊಗೊಂಡು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ತುಂಬ ಜನಕ್ಕೆ ಹಿಂಗೆ ಹುಷಾರಿಲ್ಲ ಅಂತ ಇವಾಗ ತುಂಬ ಕೇಸಸ್ ಬರ್ತಾ ಬರ್ತಾಯಿದೆ ಯಾಕೆಂದರೆ ವೆದರ್ ತುಂಬ ಆಗಿದೆ ಎಷ್ಟು ಬಿಸಿಲು ಇದೆ ನ್ಯೂಸಲೆಲ್ಲ ತೋರಿಸ್ತಾ ಇದ್ರು ಅಲ್ವಾ ನೂರೈವತ್ತು ವರ್ಷದ ಹಿಂದೆ ಈ ಥರ ಬಿಸಿಲು ಬಂದಿತ್ತು ಅಂತ ಸೊ ನಾನು ಏನು ಹೇಳ್ತೀನಿ ಅಂದರೆ ನೀವು ಯಾವಾಗಲೂ ಹೈಡ್ರೇಟಾಗಿ ಇರೋಕೆ ಟ್ರೈ ಮಾಡಿ ತುಂಬ ನೀರು ಕುಡೀರಿ ಫೈವ್ ಲೀಟರ್ಸ್ ನೀರು ಕುಡಿದ್ರು ಈ ವೆದರ್ಗೆ ಸಾಕಾಗಲ್ಲ ಆಮೇಲೆ ತುಂಬ ಲಿಕ್ವಿಡ್ಸ್ನ ತಗೊಳ್ಳಿ ಎಲ್ಲಿ ನೀರು ಕುಡೀರಿ ಈ ಥರ ಯಾವಾಗಲೂ ಲಿಕ್ವಿಡ್ನ ಮಾಡ್ತಾ ಇರಿ ಮೋಸ್ಟ್ಲಿ ಹೀಟಿಂದನೇ ಆಯಿತು ಅಂತ ಅನಿಸುತ್ತೆ ಯಾಕೆಂದರೆ ಈಗಲೂ ಅಷ್ಟೇ ಕಣ್ಣು ಉರಿಯುತ್ತೆ ನನಗೆ ಮತ್ತು ಮೂಗೆಲ್ಲ ಉರ್ದಂಗೆ ಆಗುತ್ತೆ ಜೊತೆಗೆ ಮಾ ಟ್ಯಾಬ್ಲೆಟ್ಸ್ ಬೇರೆ ತಗೊತಾ ಇದ್ದೀವಲ್ವ ಸೊ ತುಂಬ ಹೀಟ್ ಆಗುತ್ತೆ ಸೊ ಹೈಡ್ರೇಟಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ದೀಪಗೂ ಕೂಡ ತ್ರೀ ಡೇಸ್ ಬ್ಯಾಕ್ ಇದೇ ಥರ ಸೇಮ್ ಹಿಂಗೆ ಆಗಿತ್ತು ಅವ್ರಿಗೆ ಅವ್ರಿಗೆ ಇವತ್ತಿಗೂ ಅವರು ಆಗಿ ಹುಷಾರಾದರೂ ನನಗೆ ರಾತ್ರಿಯಿಂದ ಸ್ವಲ್ಪ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ನಿಮಗೆ ಹೇಳಿದ್ದೆ ಅಲ್ವಾ ನಾನು ವೀಡಿಯೋ ಮಾಡ್ತೀನಿ ಒಂದು ಬೆಳೆ ಇದು ನಾನು ಎಣ್ಣೆ ಹಾಕಿದ್ದು ಆಯಿಲ್ನೆಲ್ಲ ಹಚ್ಬಿಟ್ಟು ನಾನು ಹೇಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಬಟ್ ದೀಪು ಬೇಡ ನಾ ಇವಾಗ ಜ್ವರ ಬೇರೆ ಬಂದಿದೆ ನೀನು ಅಪ್ಲೈ ಮಾಡಿಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿದರೆ ಇನ್ನೂ ವಸ್ಟ್ ಆಗುತ್ತೆ ಶೀತ ಜ್ವರ ಎಲ್ಲ ಜಾಸ್ತಿ ಆಗುತ್ತೆ ಸೊ ಬೇಡ ಇವತ್ತು ಎಣ್ಣೆ ಹಚ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಸೊ ಇವತ್ತು ನಂಗೆ ಇಲ್ಲ ಸೊ ಯಾರು ಏನೂ ಅನ್ಕೋಬೇಡಿ ಯಾರು ಏನೋ ಅನ್ಕೋಬೇಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲ ಯಾವಾಗಾದರೂ ನಾನು ಅಪ್ಲೈ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಮತ್ತು ನೆನ್ನೆ ಹಾಕಿದ ವಿಡಿಯೋ ಸುಮಾರಷ್ಟು ಜನ ನೋಡಿಲ್ಲ ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಇವಾಗಲೇ ಹೋಗಿ ಆ ವೀಡಿಯೋನ ಕೂಡ ನೋಡಿ ಅಂತ ಹೇಳ್ತೀನಿ ಮತ್ತು ಇವತ್ತು ನಾನು ಜಡೆ ಹಾಕಿದ್ದೀನಿ ಯಾಕೆ ಅಂದರೆ ನನಗೆ ಪಾಪ ಕಮೆಂಟ್ ಸೆಕ್ಷನಲ್ಲಿ ಮೂರು ವಿಡಿಯೋದಿಂದ ಕೇಳ್ತಾ ಇದ್ರು ಚೈತ್ರ ಅನ್ನೋರು ನನಗೆ ಅಕ್ಕ ಜಡೆ ಹಾಕೊಳ್ಳಿ ಒಂದು ದಿವಸ ಜಡೆ ಹಾಕೊಂಡು ವಿಡಿಯೋ ಮಾಡಿ ಅಂತ ಸೊ ಇವತ್ತು ನಾನು ಜಡೆ ಹಾಕ್ಕೊಂಡಿದ್ದೀನಿ ಸೊ ಇದು ಚೈತ್ರಗೋಸ್ಕರ ನಾನು ಜಡೆ ಹಾಕೊಂಡು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಕ್ವಶನ್ ತುಂಬಾ ಬರ್ತಿದೆ ಯಾಕಕ್ಕ ನೀವು ಲವ್ ಸ್ಟೋರಿ ವಿಡಿಯೋನೇ ಮಾಡ್ತಾ ಇಲ್ಲ ಯಾಕೆ ಏನು ಅಂತೆಲ್ಲ ತುಂಬ ಕ್ವಶನ್ಸ್ ಬರ್ತಾ ಇದೆ ಆ ಥರ ಲವ್ ಸ್ಟೋರಿ ಹೇಳ್ಬಾರ್ದು ಅಂತ ಯಾವುದೇ ರೀಸನ್ ಇಲ್ಲ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅದಕ್ಕೊಂದು ಸ್ಪೆಷಲ್ ಡೇ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಿಮಗೆ ಲವ್ ಸ್ಟೋರಿ ವಿಡಿಯೋನ ಹಾಕ್ತೀನಿ ಇನ್ನೊಂದು ಟೂ ವಿಡಿಯೋಸ್ ನೆಕ್ಸ್ಟ್ ಟೂ ಅಲ್ಲಿ ನಿಮಗೆ ಪಕ್ಕ ಬಂದಿರುತ್ತೆ ಲವ್ ಸ್ಟೋರಿ ನಮ್ಮದು ಲವ್ ಸ್ಟೋರಿ ಎಲ್ಲ ಹೆಂಗಿತ್ತು ನಾವು ಹೇಗೆ ಮನೇಲಿ ಒಪ್ಸಿದ್ವಿ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ಸೊ ಅದನ್ನು ಅಷ್ಟೇ ಮತ್ತು ನಾಳೆ ನಿಮಗೆ ನನ್ನ ಜ್ಯುವೆಲ್ಲರಿ ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ ನಾಳೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಜ್ಯುವೆಲ್ಲರಿ ವೀಡಿಯೋ ಕೂಡ ಬರುತ್ತೆ ಅದನ್ನು ಕೂಡ ನೀವು ನೋಡಿ ಸೊ ನಾನು ಯಾವುದೋ ವೀಡಿಯೋಸ್ನ ಮಿಸ್ ಮಾಡಲ್ಲ ಲವ್ ಸ್ಟೋರಿ ಖಂಡಿತವಾಗ್ಲೂ ಮಾಡ್ತೀನಿ ಇನ್ನೊಂದು ಟೂ ಡೇಸ್ ಹೇಳಿದ್ನಲ್ಲ ಬರುತ್ತೆ ನಿಮಗೆ ವಿಡಿಯೋ ಡೋಂಟ್ ವರಿ ಸೊ ವಾಯ್ಸ್ ಕೂಡ ತುಂಬಾ ಹಾಳಾಗ್ಬಿಟ್ಟಿದೆ ಯಾರು ಏನು ಅಂದ್ಕೊಂಬೇಡಿ ಇವತ್ತು ನನಗೆ ಜೋರಾಗೂ ಮಾತಾಡೋಕ್ಕಾಗ್ತಿಲ್ಲ ವಾಯ್ಸ್ ಸ್ವಲ್ಪ ಲೋ ಇರುತ್ತೆ ವೀಡಿಯೋದಲ್ಲಿ ನೋಡಿ ಇವಾಗಲೂ ನಾನು ಈ ಥರ ಹೆಡ್ಫೋನ್ನ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ನಿಮಗೆ ಅಟ್ಲೀಸ್ಟ್ ಕ್ಲಿಯರ್ ಆಗಿ ಕೇಳಿಸ್ಲಿ ಅಂತ ಇವ್ ಮತ್ತು ನಾನು ಇವತ್ತಿನ ಟಿಪ್ನ ಹೇಳ್ತೀನಿ ಏನಂದರೆ ನನಗೆ ಕಮೆಂಟ್ಸ್ಗಳಲ್ಲೂ ಬರ್ತಿದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತಾ ಇದ್ದೀರಾ ನಾನು ಹೇಳಿದ್ದೆ ಅಲ್ವಾ ಈ ಥರ ನಿಮ್ಮಲ್ಲಿರೋ ಟಿಪ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ನಾನು ಅದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಸೊ ಹಾಗೆ ನನಗೆ ಇಬ್ಬರು ಮೂರು ಜನ ಮೆಸೇಜ್ ಮಾಡಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಯಾರು ಮೆಸೇಜ್ ಮಾಡಿದ್ದೀರಾ ನನ್ನ ಮಾತಿಗೆ ರೆಸ್ಪಾನ್ಸ್ ಮಾಡಿ ಮೆಸೇಜ್ ಮಾ ಮೆಸೇಜ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು ನಿಮ್ಮ ಟಿಪ್ಸ್ಗಳನ್ನ ನೋಡಿ ಖಂಡಿತವಾಗ್ಲೂ ಯಾವತ್ತಾದರೂ ನಿಮ್ಮ ಟಿಪ್ಸ್ಗಳನ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಮ್ಮಿಂಗ್ ವೀಡಿಯೋಸಲ್ಲಿ ಅಂತ ಹೇಳ್ತೀನಿ ಸೊ ಇವತ್ತಿನ ಟಿಪ್ನ ಹೇಳ್ತೀನಿ ಏನಂದರೆ ನಾನು ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ಟಿಪ್ ಇವಾಗ ನಾನು ಕೂಡ ವೆಯ್ಟ್ ಲಾಸ್ ಆಗಬೇಕು ಅಂತ ಅನ್ಕೋತಾ ಇದ್ದೀನಿ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಾನಿದು ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿಲ್ಲ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ತುಂಬ ನೀವು ಯಾರಾದರೂ ಡಯಟೀಷನ್ ಹತ್ರ ಎಲ್ಲ ಹೋದರೆ ಅವರು ಫಸ್ಟಿಗೆ ನಿಮಗೆ ಮಾಡಿಸೋದು ಇದನ್ನೇ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ಫಸ್ಟು ನಿಮಗೆ ಹೇಳಿಬಿಡ್ತೀನಿ ಚಿಕ್ಕದಾಗಿ ಹೇಳ್ತೀನಿ ನಾನು ಅದನ್ನು ಬೇಕಾದ್ರೆ ಸಲ ಸಪ್ರೇಟಾಗೆ ವೀಡಿಯೋ ಮಾಡಿ ಹೇಳ್ತೀನಿ ಫಸ್ಟು ಇನ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದರೆ ಏನು ಅಂದರೆ ನಾವು ಎಷ್ಟು ಹೊತ್ತು ಎಷ್ಟು ಅವರ್ಸ್ ಫಾಸ್ಟಿಂಗಲ್ಲಿ ಇರ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ನಾನು ನಿನ್ನೆ ನೈಟ್ ಒಂದು ಒಂಬತ್ತು ಗಂಟೆಗೆ ಊಟ ಮಾಡಿದ್ದೆ ಅಂತ ಅಂದ್ಕೊಳ್ಳಿ ಬೆಳಗ್ಗೆ ಒಂಬತ್ತು ಗಂಟೆ ತನಕ ನಮ್ಮ ಬಾಡಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಟೈಮ್ ತಗೊಳುತ್ತೆ ನಾವು ತಿಂದಿದೆಲ್ಲ ಡೈಜೆಸ್ಟ್ ಮಾಡೋಕ್ಕೆ ಯಾಕೆ ಅಂದರೆ ನೈಟು ನಮಗೆ ತುಂಬ ಏನೋ ಆ್ಯಕ್ಟಿವಿಟಿ ಇರಲ್ಲ ಮಲ್ಕೊಂಡಿರ್ತೀವಲ್ವಾ ಸೊ ಲೇಟಾಗಿ ಡೈಜೆಸ್ಟ್ ಆಗುತ್ತೆ ಆಮೇಲೆ ಟ್ವೆಲ್ ಅವರ್ಸ್ ಆದಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಅದು ಟೈಮ್ ತೊಗೊಳುತ್ತೆ ಅದು ಆದಮೇಲೆ ನೀವು ಎಷ್ಟೊತ್ತು ಫಾಸ್ಟಿಂಗ್ ಮಾಡ್ತೀರಾ ಅನ್ನೋದೇ ನಿಮಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಆಗುತ್ತೆ ನಾನೇನು ಮಾಡ್ತೀನಿ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ಊಟ ಮಾಡಿ ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ತಿಂಡಿ ತಿಂತೀನಿ ಸೊ ನನಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೂ ಅವರ್ಸ್ ಗ್ಯಾಪ್ ಅಲ್ಲ ಅದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನಮ್ಮ ನಮ್ಮ ಹೊಟ್ಟೆಲಿ ಫುಡ್ ಇಲ್ಲ ಅಂದರೆ ಅದು ಸುಮ್ಮನೆ ಇರೋಲ್ಲ ಡೈಜೆಸ್ಟ್ ಮಾಡ್ತಾನೆ ಇರುತ್ತೆ ಆಗ ಅದು ಏನು ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಫ್ಯಾಟ್ ಇರುತ್ತಲ್ವ ಸೊ ಫ್ಯಾಟ್ನ ಅದು ಡೈಜೆಸ್ಟ್ ಮಾಡ್ತಾ ಬರುತ್ತೆ ಟೂ ಅವರ್ಸ್ ನಮಗೆ ನಮ್ಮ ಫ್ಯಾಟ್ ಡೈಜೆಸ್ಟ್ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕು ಆ್ಯಸ್ ಆಫ್ ನಾವು ಯಾ ನಾನು ಯಾವುದೇ ರೀತಿ ಎಕ್ಸಸೈಸ್ ಮಾಡಿದಿಲ್ಲ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬಟ್ ಇದ್ರದ್ದು ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ ನನಗೆ ಮತ್ತು ನೀವು ನಾ ಹೇಳೋದೇನಂದ್ರೆ ಡೈಲಿ ಮಾಡಬೇಡಿ ಇದು ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಮಾಡಿ ಯಾಕೆ ಅಂದರೆ ನಾವು ಡೈಲಿ ಇಷ್ಟು ಟೈಮು ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇದ್ದಕ್ಕಿದ್ದಂಗೆ ನಾವು ತಿಂಡಿ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ವಾರದಲ್ಲಿ ಒಂದು ದಿವಸ ಇಲ್ಲ ಎರಡು ದಿವಸ ಫಾಸ್ಟಿಂಗ್ ಇಂಟರ್ಮಿಡಿಯಟ್ ಫಾಸ್ಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಬಾಡಿಗೆ ಪ್ರಾಕ್ಟೀಸ್ ಮಾಡಿಸಿ ಸೊ ಇದರಿಂದ ನಮ್ಮ ಅಲ್ಲಿರೋ ಬಾಡಿ ಫ್ಯಾಟ್ ಕೂಡ ಕರಗುತ್ತೆ ನಮಗೆ ನಾನು ಎಕ್ಸಸೈಸ್ ಏನು ಮಾಡ್ತಾ ಇಲ್ಲ ವಾಕಿಂಗ್ ಮಾಡ್ತೀನಿ ನನಗೆ ಆದಾಗ ಎಷ್ಟಾಗುತ್ತೋ ನನಗೆ ಇಲ್ಲ ನಮ್ಮ ಟೆರೆಸ್ ಮೇಲೆ ಇಲ್ಲ ಜೂಜು ವಾಕಿಂಗ್ ಕರ್ಕೊಂಡು ಹೋದಾಗ ಆ ರೀತಿ ವಾಕಿಂಗ್ ಮಾಡ್ತೀನಿ ಅಷ್ಟೆ ಸೊ ನಾನು ಇದನ್ನ ಮಾಡ್ತಿರೋದ್ರಿಂದ ನಿಮಗೆ ಕಮಿಂಗ್ ಅಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ ಇವತ್ತು ಇದೊಂದು ಚಿಕ್ಕದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಷ್ಟೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ನಿಮ್ಗೆ ಯಾರಿಗಾದ್ರು ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನನಗೆ ಮೆಸೇಜ್ ಮಾಡಿ ನಿಮ್ಮ ಟಿಪ್ಸ್ನ ಅದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸ್ ನಿಮಗೆ ಯಾವುದು ಕೂಡ ಮಿಸ್ ಆಗೋಲ್ಲ ಅಂತ ಹೇಳ್ತೀನಿ ಸೊ ನಾಳೆ ನಾನು ಜ್ಯುವೆಲ್ಲರಿ ವೀಡಿಯೋ ಜೊತೆ ಸಿಗ್ತೀನಿ ಓಕೆ ಬಾಯ್